ನಮಸ್ಕಾರ ಎಲ್ಲರಿಗೂ, ನಾನು ಲಿಂಗಾಶ್ವಂ, ನೀಡಿಸ ಪಬ್ಲಿಕ್. ಸ್ನೇಹಿತರೆ, ಇವತ್ತಿನ ಎಪಿಸೋಡ್ ಅಲ್ಲಿ ಎಂ ಆಧಾರ್ ಅಪ್ಲಿಕೇಶನ್ ಮೂಲಕ ನಿಮ್ಮ ಒಂದು ಆಧಾರ್ ಕಾರ್ಡ್ ಅನ್ನ ಹೇಗೆ ಅಪ್ಡೇಟ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಹೌದು, ಈ ಒಂದು ಅಪ್ಲಿಕೇಶನ್ ಸಹಾಯದಿಂದ ನೀವು ನಿಮ್ಮ ಕಳೆದು ಹೋದ ಆಧಾರ್ ಕಾರ್ಡ್ ಅನ್ನ ರೀಪ್ರಿಂಟ್ ಗೆ ರಿಕ್ವೆಸ್ಟ್ ಮಾಡಬಹುದು. ನಿಮ್ಮ ಆಧಾರ್ ಕಾರ್ಡ್ ಅನ್ನ ಲಾಕ್ ಮತ್ತೆ ಅನ್ಲಾಕ್ ಮಾಡಬಹುದು, ಬಯೋಮೆಟ್ರಿಕ್ ನ ಲಾಕ್ ಮತ್ತೆ ಅನ್ಲಾಕ್ ಮಾಡಬಹುದು. ಅಷ್ಟೇ ಅಲ್ಲದೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಅನ್ನ ಡೌನ್ಲೋಡ್ ಕೂಡ ಮಾಡಬಹುದು. ಆನ್ಲೈನ್ ಅಲ್ಲಿ ಅಡ್ರೆಸ್ ಅನ್ನು ಕೂಡ ಈ ಒಂದು ಅಪ್ಲಿಕೇಶನ್ ಸಹಾಯದಿಂದ ನೀವು ಚೇಂಜ್ ಮಾಡಬಹುದು. ಸೊ ಈ ಒಂದು ಎಲ್ಲಾ ಮಾಹಿತಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮೊದಲು ನೀವೇನಾದ್ರೂ ಈ ವಿಡಿಯೋನ ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ದೀರಾ ಅಂತಂದ್ರೆ ನಮ್ಮ ಫೇಸ್ಬುಕ್ ಪೇಜ್ ಅನ್ನ ಲೈಕ್ ಮಾಡಿ ಮತ್ತು ಫಾಲೋ ಮಾಡಿ. ನೀವೇನಾದ್ರೂ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ದೀರಾ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ. ಸ್ನೇಹಿತರೆ, ನಿಮ್ಮ ಆಧಾರ್ ಕಾರ್ಡ್ ಅನ್ನ ನೀವು ಆನ್ಲೈನ್ ಅಲ್ಲಿ ತಿದ್ದುಪಡಿ ಮಾಡಕ್ಕೆ ಇಷ್ಟಪಡ್ತೀರಾ ಅಂತಂದ್ರೆ, ಅಥವಾ ಈ ಒಂದು ಎಂ ಆಧಾರ್ ಅಪ್ಲಿಕೇಶನ್ ಮೂಲಕ ನೀವು ತಿದ್ದುಪಡಿ ಮಾಡ್ತೀರಾ ಅಂತಂದ್ರೆ, ನಿಮ್ಮ ಮೊಬೈಲ್ ನಂಬರ್ ಕಂಪಲ್ಸರಿಯಾಗಿ ಈ ಒಂದು ಆಧಾರ್ ಕಾರ್ಡ್ಗೆ ರಿಜಿಸ್ಟ್ರೇಷನ್ ಆಗಿರಬೇಕು. ಅಂದ್ರೆ ನಿಮ್ಮ ಆಧಾರ್ ಕಾರ್ಡ್ಗೆ ನಿಮ್ಮ ಮೊಬೈಲ್ ನಂಬರ್ ಲಿಂಕ್ ಆಗಿರಬೇಕು. ಸೊ ಇನ್ ಕೇಸ್ ನಿಮ್ಮ ಮೊಬೈಲ್ ನಂಬರ್ ಏನಾದರೂ ಲಿಂಕ್ ಆಗಿಲ್ಲ ಅಂತಂದ್ರೆ, ನೀವು ಯಾವುದೇ ಕಾರಣಕ್ಕೂ ಆನ್ಲೈನ್ ಅಲ್ಲಿ ಆಗಿರ್ಬೋದು ಅಥವಾ ಎಂ ಆಧಾರ್ ಅಪ್ಲಿಕೇಶನ್ ಸಹಾಯದ ನೀವು ಆನ್ಲೈನ್ ಅಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ ಅನ್ನ ಅಪ್ಡೇಟ್ ಮಾಡಕ್ಕೆ ಅಥವಾ ತಿದ್ದುಪಡಿ ಮಾಡಕ್ಕೆ ಸಾಧ್ಯ ಆಗಲ್ಲ ಅಂತ ಹೇಳ್ಬೋದು. ಯಾಕಂದ್ರೆ ನಿಮ್ಮ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ, ಆ ಒಂದು OTP ನ ಎಂಟರ್ ಮಾಡಿದ ನಂತರ ನಿಮ್ಮ ಆಧಾರ್ ಅಥೆಂಟಿಕೇಶನ್ ಆಗುತ್ತೆ. ಸೊ ಹಾಗಾಗಿ ಇದುವರೆಗೂ ನಿಮ್ಮ ಆಧಾರ್ಗೆ ನಿಮ್ಮ ಮೊಬೈಲ್ ನಂಬರ್ ಲಿಂಕ್ ಆಗಿಲ್ಲ ಅಂತಂದ್ರೆ, ನಿಮ್ಮ ಹತ್ತಿರದ ಒಂದು ಎನ್ರೋಲ್ಮೆಂಟ್ ಸೆಂಟರ್ಗೆ ಹೋಗ್ಬಿಟ್ಟು ನೀವು ನಿಮ್ಮ ಮೊಬೈಲ್ ನಂಬರ್ ಅನ್ನ ಮತ್ತು ನಿಮ್ಮ ಇಮೇಲ್ ಐಡಿಯನ್ನ ನೀವು ರಿಜಿಸ್ಟರ್ ಮಾಡ್ಕೊಳ್ಬೇಕಾಗುತ್ತೆ, ಅಂದ್ರೆ ಲಿಂಕ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಈ ಒಂದು ಆಪ್ಷನ್ ಬಿಟ್ಟರೆ ಬೇರೆ ಯಾವುದೇ ಒಂದು ಆಪ್ಷನ್ ಇಲ್ಲ ಅಂತ ಹೇಳ್ಬೋದು. ಸೊ ಆನ್ಲೈನ್ ಅಲ್ಲಿ ನಿಮ್ಮ ಹೊಸ ಮೊಬೈಲ್ ನಂಬರ್ ಆಗಿರ್ಬೋದು ಅಥವಾ ನಿಮ್ಮ ಮೊಬೈಲ್ ನಂಬರ್ ಏನಾದ್ರು ಕಳೆದು ಹೋಗಿತ್ತು ಅಂತಂದ್ರೆ, ಅಥವಾ ನಿಮ್ಮ ಮೊಬೈಲ್ ಇದುವರೆಗೂ ಲಿಂಕ್ ಆಗಿಲ್ಲ ಅಂತಂದ್ರೆ, ಆನ್ಲೈನ್ ಅಲ್ಲಿ ನಿಮ್ಮ ಮೊಬೈಲ್ ನಂಬರ್ ಲಿಂಕ್ ಮಾಡಕ್ಕೆ ಯಾವುದೇ ಒಂದು ಆಪ್ಷನ್ ಅನ್ನ ಆಧಾರ್ ಕಡೆಯಿಂದ ಕೊಟ್ಟಿಲ್ಲ. ಸೊ ಹಾಗಾಗಿ ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ, ನಿಮ್ಮ ನಿಯರ್ ಆಗಿರತಕ್ಕಂಥ ಎನ್ರೋಲ್ಮೆಂಟ್ ಸೆಂಟರ್ಗೆ ವಿಸಿಟ್ ಮಾಡಿ ನೀವು ನಿಮ್ಮ ಮೊಬೈಲ್ ನಂಬರ್ ಅನ್ನ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಹಾಗಾದ್ರೆ ಬನ್ನಿ, ಒಂದು ಎಂ ಆಧಾರ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡು ಏನೆಲ್ಲ ಒಂದು ಸರ್ವಿಸಸ್ ಅನ್ನ ಇಲ್ಲಿ ಕೊಡ್ತಾ ಇದ್ದೀರಾ ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ. ಮೊಬೈಲ್ ಪ್ಲೇಸ್ಟೋರ್ ಅನ್ನ ಓಪನ್ ಮಾಡಿ ಜಸ್ಟ್ ಎಂ ಆಧಾರ್ ಅಂತ ನೀವು ಸರ್ಚ್ ಮಾಡಿದ್ರಿ ಅಂತಂದ್ರೆ ಈ ಒಂದು ಅಪ್ಲಿಕೇಶನ್ ನಿಮ್ಗೆ ಸಿಗುತ್ತೆ. ಅಪ್ಲಿಕೇಶನ್ ಅನ್ನ ಮೊದಲು ಡೌನ್ಲೋಡ್ ಮಾಡ್ಕೊಂಡು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಸೊ ಇನ್ಸ್ಟಾಲ್ ಮಾಡ್ಕೊಂಡ ನಂತರ ಓಪನ್ ಮಾಡಿ ಇಲ್ಲಿ ನೋಡ್ತಾ ಇದ್ರ ಈ ಒಂದು ಅಪ್ಲಿಕೇಶನ್ ಅಲ್ಲಿ ಏನೆಲ್ಲ ಒಂದು ಸರ್ವಿಸಸ್ ಅನ್ನ ಕೊಡ್ತಾ ಇದ್ದಾರೆ ಅಂತ ನಿಮ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ಜಸ್ಟ್ ಸ್ಕಿಪ್ ಮಾಡಿ, ಸೊ ನೋಡಿ ಐ ಕನ್ಸೆಂಟ್ ಅಂತ ಒಂದು ಆಪ್ಷನ್ ಇದೆ, ಅವನು ಐ ಕನ್ಸೆಂಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಲ್ಯಾಂಗ್ವೇಜ್ ಇಂಗ್ಲಿಷ್ ಇರಲಿ. ಸೊ ಈಗ ನಿಮ್ಮ ಮೊಬೈಲ್ ನಂಬರ್ ನ ಎಂಟರ್ ಮಾಡಬೇಕಾಗುತ್ತೆ. ನಿಮ್ಮ ಒಂದು ಮೊಬೈಲ್ ನಂಬರ್ ಎಂಟರ್ ಮಾಡಿದ ನಂತರ ಅದಕ್ಕೆ ಒಂದು OTP ಬರುತ್ತೆ, ಆ ಒಂದು OTP ನ ಎಂಟರ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಈಗ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ಒಂದು ಅಪ್ಲಿಕೇಶನ್ ಒಂದು ಹೋಮ್ ಪೇಜ್ ಓಪನ್ ಆಗುತ್ತೆ. ಒಂದು ಅಪ್ಲಿಕೇಶನ್ಗೆ ಒಂದು ಅಲೋ ಮೇಲೆ ಕ್ಲಿಕ್ ಮಾಡಿ ಪರ್ಮಿಷನ್ ಕೊಡಿದ್ದಕ್ಕೆ. ಸೊ ಈ ಹೋಮ್ ಪೇಜ್ನಲ್ಲಿ ನಿಮಗೊಂದು ಮುಖ್ಯವಾದ ಒಂದು ಆಪ್ಷನ್ ಕಾಣಿಸ್ಕೊಳ್ಳುತ್ತೆ ನೋಡಿ, ಇಲ್ಲಿ ರಿಜಿಸ್ಟರ್ ಮೈ ಆಧಾರ್ ಅಂತ. ಸೊ ಮೇಲ್ಗಡೆ ರಿಜಿಸ್ಟರ್ ಮೈ ಆಧಾರ್ ಅಂತ ಇದೆಯಲ್ಲ, ಅದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಿಮ್ಮ ಒಂದು ಆಧಾರ್ ಕಾರ್ಡ್ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಇಲ್ಲಿ ಅದಕ್ಕಿಂತ ಮೊದಲು 4 ಡಿಜಿಟ್ನ ಒಂದು ಪಾಸ್ವರ್ಡನ್ನು ನೀವು ಕ್ರಿಯೇಟ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ನಿಮಗೆ ಈಸಿಯಾದ ಒಂದು ಪಾಸ್ವರ್ಡನ್ನು ಇಲ್ಲಿ ಕ್ರಿಯೇಟ್ ಮಾಡಿ. ಸೊ ಈಗ ನಿಮ್ಮ ಒಂದು ಆಧಾರ್ ನಂಬರ್ನ ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಅದಾದ ನಂತರ ಸೆಕ್ಯೂರಿಟಿ ಕ್ಯಾಪ್ಚಾ ಎಂಟರ್ ಮಾಡಿ. ಈಗ ನಿಮ್ಮ ಮೊಬೈಲ್ ನಂಬರ್ಗೆ ಮತ್ತೊಂದು OTP ಬರುತ್ತೆ, ಆ ಒಂದು OTPನ ಎಂಟರ್ ಮಾಡಿ ವೆರಿಫೈ ಮೇಲೆ ಕ್ಲಿಕ್ ಮಾಡಿ. ಸೊ ಈಗ ಇಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ ಅಥೆಂಟಿಕೇಷನ್ ಆಯಿತು, ನಿಮ್ಮ ಒಂದು ಆಧಾರ್ ಕಾರ್ಡ್ ಇಲ್ಲಿ ನಿಮಗೆ ರಿಫ್ಲೆಕ್ಟ್ ಆಗ್ತಾ ಇದೆ ನೋಡಿ. ಸೊ ಇದು ಮೈ ಆಧಾರ್ ಎನ್ನುವಂಥ ಒಂದು ಆಪ್ಷನ್ ಕೆಳಗಡೆ ಕಾಣ್ತಾ ಇದೆ. ಸೊ ಇಲ್ಲಿ ನಿಮಗೆ ಒಂದಿಷ್ಟು ಆಪ್ಷನ್ಸ್ಗಳಿರೋ ಇದೆ ಅಂತ ಹೇಳ್ಬೋದು. ತುಂಬ ಒಂದು ಇಂಪಾರ್ಟೆಂಟ್ ಆದ ಒಂದು ಆಪ್ಷನ್ಸ್ ಇದೆ ಇಲ್ಲಿ ನೋಡ್ತಾ ಇದ್ರೆ, ಗೆಟ್ OTP ಅಂತ ಇದೆ, QR ಕೋಡ್ ಆಪ್ಷನ್ ಇದೆ, eKYC ಆಪ್ಷನ್ ಇದೆ, ಆಮೇಲೆ ಅಥೆಂಟಿಕೇಷನ್ ಹಿಸ್ಟ್ರಿ ಇದೆ ನೋಡಿ. ಸೊ ನೀವು ಎಲ್ಲೆಲ್ಲಿ ನಿಮ್ಮ ಆಧಾರ್ ಕಾರ್ಡನ್ನು ಅಥೆಂಟಿಕೇಟ್ ಮಾಡಿದ್ರೆ ಅದೆಲ್ಲ ನಿಮ್ಗೆ ಕಾಣಿಸ್ಕೊಳ್ಳುತ್ತೆ. ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಒಂದು ಆಧಾರ್ ಕಾರ್ಡ್ ಲಿಂಕ್ ಆಗಿದೆಯೋ ಇಲ್ಲೋ ಅನ್ನೋದನ್ನು ಸಹಿತ ಇಲ್ಲಿ ಸ್ಟೇಟಸ್ ನೋಡ್ಬೋದು. ಆಮೇಲೆ ರೀಪ್ರಿಂಟ್ ಅಂತ ಇನ್ನೊಂದು ಆಪ್ಷನ್ ಇದೆ ನೋಡಿ. ಸೊ ಇನ್ ಕೇಸ್ ನಿಮ್ಮ ಆಧಾರ್ ಕಾರ್ಡ್ ಏನಾದರೂ ಕಳೆದು ಹೋಗಿತ್ತು ಅಂತಂದರೆ ಈ ಒಂದು ರೀಪ್ರಿಂಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇದೊಂದು ಪೇಯ್ಡ್ ಸರ್ವಿಸು, ನೀವು 50 ರೂಪಾಯಿನಲ್ಲಿ ಪೇ ಮಾಡಬೇಕಾಗುತ್ತೆ. ಸೊ ಗೌರ್ಮೆಂಟ್ಗೆ 50 ರೂಪಾಯಿ ಪೇ ಮಾಡಿದಿರಿ ಅಂತಂದರೆ ನಿಮ್ಮ ಒಂದು ಆಧಾರ್ ಕಾರ್ಡನ್ನು, ಹೊಸ ಆಧಾರ್ ಕಾರ್ಡನ್ನು ನಿಮ್ಮ ಮನೆಗೆ ಪೋಸ್ಟ್ ಮೂಲಕ ಇವರು ಕಳಿಸ್ಕೊಡ್ತಾರೆ. ಸೊ ಇಲ್ಲಿ ಕೂಡ ಅಷ್ಟೇ, ನಿಮ್ಮ ಮೊಬೈಲ್ ನಂಬರ್ನ ಇಲ್ಲಿ ಎಂಟರ್ ಮಾಡಿ ರಿಕ್ವೆಸ್ಟ್ OTP ಮೇಲೆ ಕ್ಲಿಕ್ ಮಾಡಿದ ನಂತರ ನೀವು ಆನ್ಲೈನಲ್ಲಿ 50 ರೂಪಾಯಿ ಪೇ ಮಾಡಬೇಕಾಗುತ್ತೆ. ನೆಟ್ ಬ್ಯಾಂಕಿಂಗ್ ಅಥವಾ ನಿಮ್ಮ ಒಂದು ATM ಕಾರ್ಡ್ ಮೂಲಕ 50 ರೂಪಾಯಿ ಪೇ ಮಾಡಿದಿರಿ ಅಂತಂದರೆ ನಿಮ್ಮ ಮನೆ ಬಾಗಿಲಿಗೆ ಹೊಸ ಆಧಾರ್ ಕಾರ್ಡ್ ಇಲ್ಲಿ ಬರುತ್ತೆ. ಸೊ ಅದೇ ರೀತಿಯಾಗಿ ಇಲ್ಲಿ ತುಂಬ ಆಪ್ಷನ್ಸ್ಗಳಿರುವಂಥದ್ದು ಅಪ್ಡೇಟ್ ಅಡ್ರೆಸ್ ಆನ್ಲೈನ್ ಅಂತ ಇದೆ ನೋಡಿ. ಆನ್ಲೈನಲ್ಲಿ ನಿಮ್ಮ ಒಂದು ಅಡ್ರೆಸ್ಸನ್ನು ನೀವು ಚೇಂಜ್ ಮಾಡ್ಬೋದು. ಸೊ ಇದೇ ರೀತಿಯಾಗಿ ನಿಮ್ಮ ಒಂದು OTP ಬರುತ್ತೆ, ಎಂಟರ್ ಮಾಡಿ. ಇದಾದ ನಂತರ ನಿಮ್ಮ ಒಂದು ವೋಟರ್ ID ಆಗಿರ್ಬೋದು ಅಥವಾ ರೇಷನ್ ಕಾರ್ಡನ್ನು ನೀವು ಅಪ್ಲೋಡ್ ಮಾಡಿ. ಸೊ ಒಂದು ವಾರದ ಒಳಗಾಗಿ ನಿಮ್ಮ ಒಂದು ಕರೆಕ್ಟಾದ ಅಡ್ರೆಸ್ಸನ್ನು ಕೂಡ ಇಲ್ಲಿ ಅಪ್ಡೇಟ್ ಆಗುತ್ತೆ. ಸೊ ಅದೇ ರೀತಿಯಾಗಿ ಇನ್ನೊಂದು ಬೆಸ್ಟ್ ಆಪ್ಷನ್ ಇದೆ ನೋಡಿ, ಬುಕ್ ಇನ್ ಅಪಾಯಿಂಟ್ಮೆಂಟ್ ಅಂತ. ಸೊ ಇನ್ ಕೇಸ್ ನೀವು ಆಧಾರ್ ಎನ್ರೋಲ್ಮೆಂಟ್ ಸೆಂಟ್ರಿಗೆ ಹೋಗಿ ಹೋಗಬೇಕಾಗಿತ್ತು ಅಂದ್ಕೊಂಡಿದ್ರಿ ಅಂದರೆ, ಮೊದಲೇ ನೀವು ಬುಕ್ ಅಪಾಯಿಂಟ್ಮೆಂಟ್ನ ಬುಕ್ ಮಾಡ್ಬೋದು.
ಸೊ ಇದರಿಂದ ಅಲ್ಲಿ ನೀವು ಕ್ಯೂ ಹಚ್ಕೊಂಡು ನಿಲ್ಲೋದು ತಪ್ಪುತ್ತೆ. ಸೊ ಹಾಗಾಗಿ ಬುಕ್ಕಿನ ಅಪಾಯಿಂಟ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದರೆ ನಿಮ್ಮ ಒಂದು ಅಪಾಯಿಂಟ್ಮೆಂಟನ್ನು ಬುಕ್ ಮಾಡಿಕೊಂಡು ಪರ್ಟಿಕ್ಯುಲರ್ ಆದ ಒಂದು ಡೇಟ್ಗೆ ಮತ್ತು ಟೈಮ್ಗೆ ನೀವು ವಿಸಿಟ್ ಮಾಡ್ಬೋದು. ಆಮೇಲೆ ಎನ್ರೋಲ್ಮೆಂಟ್ ಸೆಂಟರ್ನ ನೀವು ಹೇಗೆ ಫೈಂಡ್ ಔಟ್ ಮಾಡೋದು ಅಂತ ಕೇಳ್ಬೋದು. ಇಲ್ಲಿ ನೋಡ್ತಾ ಇದ್ರೆ ಇನ್ನೊಂದು ಆಪ್ಷನ್ ಇದೆ ಎನ್ರೋಲ್ಮೆಂಟ್ ಸೆಂಟರ್ನ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದರೆ ನಿಮ್ಮ ಏರಿಯಾಕ್ಕೆ ನಿಯರಾಗಿರ್ತಕ್ಕಂಥ ಒಂದು ಆಧಾರ್ ಎನ್ರೋಲ್ಮೆಂಟ್ ಸೆಂಟರ್ ಇಲ್ಲಿ ನಿಮಗೆ ಕಾಣಿಸ್ಕೊಳ್ಳುತ್ತೆ ಗೂಗಲ್ ಮ್ಯಾಪ್ನಲ್ಲಿ. ಸೊ ಈ ಒಂದು ಗೂಗಲ್ ಮ್ಯಾಪ್ ಸಹಾಯದಿಂದ ನೀವು ಆ ಒಂದು ಎನ್ರೋಲ್ಮೆಂಟ್ ಸೆಂಟ್ರಿಗೆ ಹೋಗಿಬಿಟ್ಟು ನಿಮ್ಮ ಒಂದು ಆಧಾರ್ ಅಪ್ಡೇಟನ್ನು ನೀವು ಮಾಡ್ಕೊಳ್ಬೋದು. ಸೊ ನೋಡ್ತಾ ಇದ್ರೆ ನಮ್ಮ ಮನೆಗೆ ಹತ್ತಿರ ಇರತಕ್ಕಂಥ ಒಂದು ಆಧಾರ್ ಎನ್ರೋಲ್ಮೆಂಟ್ ಸೆಂಟರ್ನ ಇಲ್ಲಿ ಇದು ತೋರಿಸ್ತಾ ಇದೆ. ಸೊ ಈ ರೀತಿಯಾಗಿ ತುಂಬ ಯೂಸ್ಫುಲ್ ಆಗುತ್ತೆ ಈ ಒಂದು ಆಪ್ಷನ್. ಇನ್ನು ಮೇನ್ ಆಪ್ಷನ್ ನೋಡ್ತಾ ಇದ್ರೆ ಒಂದು ಸರ್ವಿಸಸ್ ಅಂತ. ಸೊ ಸರ್ವಿಸಸ್ ಆಪ್ಷನಲ್ಲಿ ಆಲ್ ಸರ್ವಿಸಸ್ ಅಂತ ಒಂದು ಆಪ್ಷನ್ ಇದೆ, ಪಕ್ಕದಲ್ಲಿ ಚೆಕ್ ರಿಕ್ವೆಸ್ಟ್ ಸ್ಟೇಟಸ್ ಅಂತ ಇದೆ. ಸೊ ಇಲ್ಲಿ ಒಂದು ಬೆಸ್ಟ್ ಆದ ಆಪ್ಷನ್ ಏನಪ್ಪ ಅಂತಂದರೆ ನಿಮ್ಮ ಒಂದು ಆಧಾರ್ ಕಾರ್ಡನ್ನು ನೀವು ಈ ಅಪ್ಲಿಕೇಶನ್ ಮೂಲಕ ಡೌನ್ಲೋಡ್ ಮಾಡ್ಬೋದು. ಸೊ ನೋಡ್ತಾ ಇದ್ರೆ ಫಸ್ಟ್ ಆಪ್ಷನ್ ಡೌನ್ಲೋಡ್ ಆಧಾರ್ ಅಂತ, ಅದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡಿದ್ರೆ ಸಾಕು ನಿಮ್ಮ ಆಧಾರ್ ಕಾರ್ಡ್ ಡೌನ್ಲೋಡ್ ಆಗುತ್ತೆ. ಸೊ ನಾನು ಇಲ್ಲಿ ಆಧಾರ್ ಕಾರ್ಡನ್ನು ಎಡಿಟ್ ಮಾಡಿ ಲೈವಾಗಿ ತೋರ್ಸೋಕ್ಕಾಗ್ತಾಯಿಲ್ಲ, ಯಾಕಂದರೆ ನನ್ನ ಒಂದು ಆಧಾರ್ ಕಾರ್ಡ್ ಎಲ್ಲ ಸರಿಯಾಗಿದೆ ಮಾಹಿತಿ, ಹಾಗಾಗಿ ನಾನು ನಿಮಗೆ ಎಡಿಟ್ ಮಾಡಿ ತೋರ್ಸೋಕ್ಕಾಗ್ತಾಯಿಲ್ಲ. ಸೊ ನಿಮ್ಮ ಒಂದು ಆಧಾರ್ ಕಾರ್ಡ್ ಏನಾದರೂ ಚೇಂಜಸ್ ಮಾಡಬೇಕಾಗಿತ್ತು ಅಂತಂದರೆ ಈ ಒಂದು ಅಪ್ಲಿಕೇಶನ್ ಮೂಲಕ ನೀವು ಈಸಿಯಾಗಿ ಮಾಡ್ಬೋದು. ನಿಮ್ಮ ಆಧಾರ್ ಕಾರ್ಡನ್ನು ಲಾಕ್ ಅನ್ಲಾಕ್ ಮಾಡ್ಬೋದು, ಆಮೇಲೆ ಒಂದು ಬಯೋಮೆಟ್ರಿಕ್ನ ಲಾಕ್ ಅನ್ಲಾಕ್ ಮಾಡ್ಬೋದು. ತುಂಬ ಒಂದು ಬೆಸ್ಟ್ ಆಪ್ಷನ್ಸ್ ಇದೆ. ಸೊ ಅದೇ ರೀತಿಯಾಗಿ ಚೆಕ್ ರಿಕ್ವೆಸ್ಟ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿದರೆ ಅಂತಂದರೆ ನೀವು ರಿಕ್ವೆಸ್ಟ್ ಮಾಡಿದ ಎಲ್ಲ ಒಂದು ಸ್ಟೇಟಸನ್ನು ಈ ಒಂದು ಪೇಜ್ನಲ್ಲಿ ನೀವು ಚೆಕ್ ಮಾಡ್ಬೋದು. ಆಧಾರ್ ಸ್ಟೇಟಸ್ಸು, ಅಪ್ಡೇಟ್ ಸ್ಟೇಟಸ್ಸು, ಆಮೇಲೆ ಅಡ್ರೆಸ್ ಅಪ್ಡೇಟ್ ಸ್ಟೇಟಸ್ಸು, ಬ್ಯಾಂಕ್ ಲಿಂಕ್ ಮಾಡಿದಿರೋ ಇಲ್ಲ ಅನ್ನೋ ಒಂದು ಸ್ಟೇಟಸ್ನ ಇಲ್ಲಿ ಎಲ್ಲ ನೀಟಾಗಿ ನೀವು ಒಂದೇ ಒಂದು ಅಪ್ಲಿಕೇಶನ್ ಸಹಾಯದಿಂದ ಎಲ್ಲ ಒಂದು ಸರ್ವಿಸಸ್ಗಳನ್ನು ನೀವು ಎಕ್ಸೆಸ್ ಮಾಡ್ಬೋದು. ಸೊ ಈ ರೀತಿಯಾಗಿ ಈ ಒಂದು ಅಪ್ಲಿಕೇಶನ್ ವರ್ಕ್ ಆಗುತ್ತೆ. ತುಂಬ ಒಂದು ಯೂಸ್ಫುಲ್ ಆದ ಅಪ್ಲಿಕೇಶನ್ ಇದು. ಬಟ್ ಕೆಲವು ಸಾರಿ ಅಪ್ಲಿಕೇಶನ್ ಬೇಗ ಇದು ಓಪನ್ ಆಗಲ್ಲ, ಅಂದರೆ ಅಪ್ಲಿಕೇಶನ್ ನೀವು ಇನ್ಸ್ಟಾಲ್ ಮಾಡ್ಕೊಂಡ ನಂತರ ರಿಜಿಸ್ಟರ್ ಮಾಡೋಕೆ ಹೋದರೆ OTP ಸರಿಯಾಗಿ ಬರ್ತಾ ಇರಲ್ಲ, ಆಮೇಲೆ ಅಥೆಂಟಿಕೇಶನ್ ಆಗಲ್ಲ. ಸೊ ಏನಕ್ಕೆ ಹಂಗಾಗುತ್ತೆ ಅಂತಂದರೆ ಸರ್ವರ್ ಇಶ್ಯೂ ಅಂತ ಹೇಳ್ಬೋದು. ನಿಮ್ಗೆ ಗೊತ್ತೇ ಇದೆ ಗೌರ್ಮೆಂಟ್ ಸರ್ವರ್ ತುಂಬ ಪ್ರಾಬ್ಲಮ್ ಆಗಿರುತ್ತೆ ಯಾವಾಗ್ಲೂ. ಸರ್ವರ್ ಸರಿಯಾಯಿತು ಅಂತಂದರೆ ಮತ್ತೆ ಕರೆಕ್ಟಾಗಿ OTP ಎಲ್ಲ ಬರುತ್ತೆ. ಸೊ ಟ್ರೈ ಮಾಡ್ತಾ ರೀ, ಇನ್ ಕೇಸ್ ಇವಾಗ ನಿಮ್ಗೆ ಆಗಲಿಲ್ಲ ಅಂತಂದರೆ 1 hour 2 hour ಬಿಟ್ಟು ಟ್ರೈ ಮಾಡಿ, ಸಂಜೆ ಟೈಮಲ್ಲಿ ಟ್ರೈ ಮಾಡಿ, ಅಥವಾ ಬೆಳಗ್ಗೆ ಟೈಮಲ್ಲಿ ನೀವು ಪ್ರಯತ್ನ ಮಾಡಿದಿರಿ ಅಂತಂದರೆ ಖಂಡಿತ ಅಪ್ಲಿಕೇಶನ್ ನೀಟಾಗಿ ವರ್ಕ್ ಆಗುತ್ತೆ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡೋದನ್ನ ಮರಿಬೇಡಿ ಮತ್ತು ನಿಮ್ಮ ಎಲ್ಲ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಟೇಕ್ ಕೇರ್.